ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿಯು ತನ್ನ ಸಂಸ್ಥಾಪನಾ ದಿನದ ಅಂಗವಾಗಿ ಸ್ಥಾಪಿಸಿರುವ ರಾಷ್ಟ್ರೀಯ ಡೇರಿ ಎಕ್ಸಲೆನ್ಸ್ ಪುರಸ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟವು ಆಯ್ಕೆಯಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟ್ರಮಟ್ಟದಲ್ಲಿ 1 ಲಕ್ಷದಿಂದ 5 ಲಕ್ಷದವರೆಗೆ ಪ್ರತಿದಿನ ಹಾಲಿನ ನಿರ್ವಹಣೆ ಮಾಡಿದ ದೇಶದ ಸಹಕಾರಿ ಡೇರಿಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟವು 2ನೇ ಸ್ಥಾನ ಪಡೆದಿದೆ. ಸೆಪ್ಟೆಂಬರ್ 26ರಂದು ಗುಜರಾತ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ರಾಧಾಮೋಹನ್ ಸಿಂಗ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ವಿಜಯಭಾಯಿ ರೂಪಾನಿ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಪ್ರಶಸ್ತಿಯು 2 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಹೊಂದಿದೆ ಎಂದರು. ಇನ್ನು ಈ ಸಂದರ್ಭ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಜಪ್ತಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯೆ ಶಾರದಾ ಮಡಿವಾಳ್ತಿ ಅವರನ್ನು ಸಂಘಕ್ಕೆ ಅತಿ ಹೆಚ್ಚು ಗುಣಮಟ್ಟದ ಹಾಲು ಪೂರೈಸಿದ ಮಹಿಳಾ ಸದಸ್ಯೆ ಎಂದು ಸನ್ಮಾನಿಸಲಾಯಿತು. ಅಲ್ಲದೆ ಬೆಂಗಳೂರು ಹಾಲು ಒಕ್ಕೂಟಕ್ಕೆ 5 ಲಕ್ಷಕ್ಕಿಂತ ಹೆಚ್ಚಿನ ಹಾಲಿನ ನಿರ್ವಹಣೆ ವಿಭಾಗದಲ್ಲಿ ಮತ್ತು ಶಿವಮೊಗ್ಗ ಹಾಲು ಒಕ್ಕೂಟಕ್ಕೆ 1ರಿಂದ 5 ಲಕ್ಷದೊಳಗೆ ಹಾಲಿನ ನಿರ್ವಹಣೆ ವಿಭಾಗದಲ್ಲಿ ದಕ್ಷಿಣ ವಲಯ ಮಟ್ಟದಲ್ಲಿ ಉತ್ತಮ ಡೇರಿ ಎಂದು ಗುರುತಿಸಿ ಗೌರವಿಸಲಾಯಿತು ಎಂದರು. ಪುರಸ್ಕಾರ ಮಾಡಿದೆ ಅಂತ ಹೇಳಿ ಸಂತೋಷ ಆಗ್ತಾ ಇದೆ. ಅಲ್ಲದೆ ವಿಷಯ ಈ ದಕ್ಷಿಣ ಪ್ರಾಂತ, ಪೂರ್ವ, ಪಶ್ಚಿಮ ಮತ್ತು ಉತ್ತರ ಪ್ರಾಂತಗಳಲ್ಲಿ ಕೂಡ ಪ್ರಾಂತವಾರು ಸನ್ಮಾನ ಮಾಡಿದೆ. ಪುರಸ್ಕಾರ ಪ್ರಾಂತವಾರು ಆದ ದಕ್ಷಿಣ ಪ್ರಾಂತದಲ್ಲಿ ನಮ್ಮ ರಾಜ್ಯದ 2 ಒಕ್ಕೂಟಗಳು ನಮ್ಮ ಈ ಒಕ್ಕೂಟ 1976ರಲ್ಲಿ ಪ್ರಾರಂಭ ಆಗಿ ಅಂದಿನಿಂದ ಇಂದಿನವರೆಗೆ ಇದಕ್ಕೆ ಉಳಿದಂತಹ ಮಹನೀಯರು ಸಾಕಷ್ಟು ಮಂದಿ ಇದ್ದಾರೆ. ವಿಶೇಷ ಮುಖ್ಯವಾಗಿ ನಮ್ಮ ಒಂದಿಗೆ ಜೋಡಿಸಿಕೊಂಡಿರತಕ್ಕಂತಹ 1,30,000 ಸದಸ್ಯರ ನಿರಂತರ ಪರಿಶ್ರಮದಿಂದ